ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ ಮತ್ತು ನಿಮ್ಮ ಇಷ್ಟಪಟ್ಟವರಿಂದ ನಿಮಗೆ ನೋವಾಗಿದೆ, ಅವರಿಂದ ನಿಮಗೆ ಮೋಸ ಆಗಿದೆ, ಅವರನ್ನು ಹೇಗೆ ವಶ ಮಾಡ್ಕೋಬೇಕೆ? ಹಾಗಿದ್ದರೆ ಒಂದು ವಿಧಾನ ಮಾಡಿ ವೀಕ್ಷಕರೇ. ಕೇವಲ ನಿಮಗೆ ಒಂದೇ ಒಂದು ಗಂಟೆಯಲ್ಲಿ ಅವರು ನಿಮ್ಮನ್ನು ವಶ ಆಗುತ್ತಾರೆ. ಆ ವಿಧಾನವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಯಾವ ಥರ ಮಾಡಬೇಕನ್ನಪ್ಪದನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ವೀಕ್ಷಕರೇ. ಈ ಒಂದು ವಿಡಿಯೋವನ್ನು ನೋಡಿ ಆ ಪ್ರಕಾರ ಮಾಡಿ. ಕೇವಲ ನಿಮಗೆ ಒಂದೇ ಒಂದು ಗಂಟೆಯಲ್ಲಿ ವೀಕ್ಷಕರೇ ನಿಮ್ಮಂತೆ ವಶ ಆಗ್ತಾರೆ. ಏನೇನು ತಗೋಬೇಕಪ್ಪ, ಏನು ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಇಲ್ಲಿ ಎಲೆ ಇದೆ, ಅಡಿಕೆ ಇದೆ. ವೀಕ್ಷಕರೇ, ಆ ಎಲೆಯಲ್ಲಿ ತಾವೇನು ಇಷ್ಟಪಟ್ಟವರು ಅಂತ ಇದಾರಲ್ಲ, ಅವ್ರ ಹೆಸರು ಆಗ್ಬೋದು. ಹೆಸರು ಏನಪ್ಪ ಬರೀಬೇಕು ಅಂತಂದರೆ, ಅವರೇನು ಹೆಸರು ಇರ್ತಾರೆ, ಇಷ್ಟಪಟ್ಟಿರ್ತಾರಲ್ಲ, ಅವ್ರ ಹೆಸರು ಇಲ್ಲಿ ಫಸ್ಟು ಶ್ರೀ ಅಂತ ಬರೀಬೇಕು. ಶ್ರೀ ಅಂತ ಬರೆದು ಇಲ್ಲಿ ಸ್ವಸ್ತಿಕ್ ಆಗಬೇಕು. ಇಲ್ಲಿ ಬರೆದು ಕೆಳಗೆ ನೀ ಇಷ್ಟಪಟ್ಟಿರ್ತೀರ ಕವಿತಾ, ಹಿಂಗೆ ಬರೋದು ಇಲ್ಲಿ ಕೆಳಗಡೆ ಗೀಟ್ ಹಾಕಿ, ಒಂದು ಗೀಟ್ ಹಾಕಿ. ಓಂ ಕ್ರೀಂ 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 ಅಂತ ಬರೆದು ಇಡಬೇಕು. ಇಟ್ಟಿದ ಆದ ನಂತರ ವೀಕ್ಷಕರೇ, ಇಲ್ಲಿ ಎಣ್ಣೆ ಇದೆ ವೀಕ್ಷಕರೇ. ಇದು ಯಾವುದು ಏನಪ್ಪ ಅಂದ್ರೆ, ಒಂದು ಗಿಡಮೂಲಿಕೆಯಿಂದ ದ್ರವ ಒಂದು ಎಣ್ಣೆ, ದ್ರವದ ಎಣ್ಣೆ. ದ್ರವಣ ಏನಪ್ಪ ಅಂತಂದರೆ ಸುಗಂಧ ಎಣ್ಣೆ ಅಂತ ಬರುತ್ತೆ. ಸುಗಂಧ ಎಣ್ಣೆ, ಈ ಸುಗಂಧ ಎಣ್ಣೆ ಅಂದರೆ ಗಿಡಮೂಲಿಕೆಯಲ್ಲಿ ಬರುವಂಥ ಒಂದು ಸುಗಂಧ ಎಣ್ಣೆ ಅಂತ ಬರುತ್ತೆ. ಈ ಸುಗಂಧ ಎಣ್ಣೆಯಿಂದ ಈ ಬೆರಳಲ್ಲಿ ವೀಕ್ಷಕರೇ, ಏನೇಳಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಬೆರಳಲ್ಲಿ ಏನ್ರಿ ಈ ಎಣ್ಣೆನ ಎದ್ದಬೇಕು. ಇಲ್ಲಿ ನೋಡಿ, ಈಗ ಎದ್ದು ಈ ಎಲೆ ಮೇಲೆ ಏನು ಎತ್ತಿದಿರಲ್ಲ ಮಧ್ಯದ ಸ್ವಸ್ತಿಕ ಅಂತ ಬರೆದಿರಲ್ಲ, ಹೀಗೆ ಹೇಳಬೇಕು. ಓಂ ಕ್ರೀಂ 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 ಅಂತ ಮೂರು ಸರ್ತಿ ಹೇಳಬೇಕು. ಏನು ಹೇಳಬೇಕು? ಓಂ ಕ್ರೀಂ 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 ಅಂತ ಹೇಳಿ ವೀಕ್ಷಕರೇ, ಇದಕ್ಕೆ ಕಪ್ಪಂಜನ ಅಂತ ಹೇಳ್ತೀವಿ ನಾವು. ಕೆಲವೊಂದು ಜನ ದೃಷ್ಟಿ ಅಂಜನ, ವಶೀಕರಣ ಅಂಜನ ಅಂತ ಹೇಳಿದ್ರೆ, ಇದಕ್ಕೆ ನಾವು ವಶೀಕರಣ ಅಂಜನ ಅಂತ ಹೇಳಿದ್ವಿ. ಈ ಅಂಜನ ಏನು ಮಾಡಬೇಕು, ಈ ಎಲೆ ಮೇಲೆ ಸವರಬೇಕು, ಅವ್ರನ್ನ ನೆನೆಸ್ಕೋಬೇಕು. ಆಕಾರ ವಿಕಾರ ಅಂತ ನೆನೆಸ್ಕೊಂಡು ಅವ್ರನ್ನ ನೆನೆಸ್ಕೊಂತ ಓಂ ಕ್ರೀಂ 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 ಅಂತ ಹೇಳಿ ಇಡಬೇಕು. ಅಂದರೆ ಈ ಥರ ಇಟ್ಟ ವೀಕ್ಷಕರೇ, ಅದು ಆದ ನಂತರ ಏನ್ರಿ ವೀಕ್ಷಕರೇ, ಇದು ಆದ ನಂತರ ಇಲ್ಲಿ ಅಡಿಕೆ ಬರುತ್ತೆ ಉತ್ತ ವೀಕ್ಷಕರೇ, ಅದನ್ನು ಇದರ ಮೇಲೆ ಇಟ್ಟುಬಿಟ್ಟು ಅವ್ರದ್ದು ಈಗ ಸ್ತ್ರೀಯ ಹೆಸರು ಹೇಳಿದಾರಲ್ಲ, ಹಾಗೆ ಪುರುಷನೂ ಸಹ ನೀವು ಮಾಡ್ಬೋದು. ಆದ ಮಾಡಿದ ನಂತರ ಹೀಗೆ ಇಟ್ಟು ಇದಕ್ಕೆ ಕುಂಕುಮ ಮತ್ತು ಏನ್ರಿ ಕುಂಕುಮನ ಹೀಗೆ ಹಾಕಬೇಕು ವೀಕ್ಷಕರೇ. ಹೀಗೆ ಮಾಡಿ ವೀಕ್ಷಕರೇ, ಅರಿಶಿಣನೂ ಹಾಕಬೇಕು, ಮೂರು ಸರ್ತಿ ಹಾಕಬೇಕು ವೀಕ್ಷಕರೇ. ಆಮೇಲೆ ಲಾಸ್ಟ್ ಕೆಂಪು ವಸ್ತ್ರದಲ್ಲಿ ಆ ಎಲೆ ಇದೆಲ್ಲ ಅದನ್ನು ಹೀಗೆ ಇಟ್ಟು ಎಂದು ಈ ಥರ ಮಾಡಿ, ಇದನ್ನು ಒಂದೊಂದು ದಿನ ರಾತ್ರಿ ಎಂದು ನೀವು ಮಲಗೊಂದು ದಿಂಬ ಹತ್ರ ಕೆಳಗೆ ಇಟ್ಟುಕೊಂಡು ಮಲ್ಕೊಳ್ಳಿ ವೀಕ್ಷಕರೇ. ಕೇವಲ ನಿಮಗೆ 24 ಗಂಟೆ ಒಳಗಡೆ, ಅಂದರೆ ಒಂದು ದಿನದ ಒಳಗಡೆ, ನೀವು ಯಾರೇ ಇಷ್ಟಪಟ್ಟವರು ಎಷ್ಟೇ ದೂರದಲ್ಲಿದ್ದರೂ ಅವ್ರು ನಿಮ್ಮಂತೆ ವಶ ಆಗ್ತಾರೆ, ಯಾವುದೇ ನಿಮಗೆ ಸಮಸ್ಯೆಗಳು ಬರೋದಿಲ್ಲ ಮತ್ತು ನಿಮ್ಮ ಅನುಕೂಲದ ಪ್ರಕಾರ ಸಿದ್ಧಿ ಆಗುತ್ತೆ. ಇದನ್ನು ಈ ಪ್ರಕಾರ ಮಾಡಿ ಖಂಡಿತವಾಗೂ ನಿಮಗೆ ಸಕ್ಸಸ್ ಆಗುತ್ತೆ. ನಮಸ್ತೆ ವೀಕ್ಷಕರೇ.